ಆ ದಿವ್ಯ ಮಂಗಳ ಚರಣಾರವಿಂದಗಳನ್ನು ಆಶ್ರಯ ಮಾಡೋಣದರಿಂದಲೇ ಎಲ್ಲವನ್ನು ಪಡಿಬಹುದು. ಇಹ ಪರ, ಇದಕ್ಕೆಲ್ಲ ಮೂಲ ದ್ರವ್ಯ ನಮಗೆ ಬೇಕಾಗಿರೋದು ಏನು ಅಂದ್ರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಶ್ರದ್ಧಾ ಭಕ್ತಿ ನಂಬಿಕೆ. ಆ ಪರಬ್ರಹ್ಮನಲ್ಲಿ, ಆ ಪರಬ್ರಹ್ಮ ವಸ್ತುವಿನಲ್ಲಿ ನಂಬಿಕೆ ಇರಬೇಕು. ಆ ನಂಬಿಕೆ ಅನ್ನೋದನ್ನ ಆಂಗ್ಲ ಭಾಷೆಯಲ್ಲಿ ಇದನ್ನ ಬಿಲೀಫ್ ಅಂತ ಕರೀತಾರೆ. ಬಿಲೀಫ್, BELIEF, ಬಿಲೀಫ್ ಅಂದ್ರೆ ಅದನ್ನ ಡಿಕೋಡ್ ಮಾಡಿ ಹೇಳಿರ್ತಕ್ಕಂಥದ್ದು. ಬಿಲೀಫ್ ಅಂದ್ರೆ ಏನು ಅಂದ್ರೆ, ಬ್ಲಿಸ್ಫುಲಿ ಎನ್ಲೈಟೆಂಡ್ ಲೈಟ್ನಿಂಗ್, ಇಂಟ್ರಿನ್ಸಿಕಲಿ ಎನರ್ಜೈಸ್ಡ್ ಫೋಕಸ್, ದಟ್ ಈಸ್ ಕಾಲ್ಡ್ ಬಿಲೀಫ್. ಯಾವಾಗ ಆ ಬಿಲೀಫ್ ನಂಬಿಕೆ ಅಂತಿದೆಯೋ, ಆ ನಂಬಿಕೆನೇ ನಂಬಿಕೆ, ಬಿಲೀಫ್ ವರ್ಕ್ಸ್ ಮಿರಾಕಲ್ಸ್. ಹಾಗಾಗಿ ಆ ಸಮಸ್ತ ಬ್ರಹ್ಮಾಂಡದ ಜೀವರಾಶಿಗಳು, ದೇವಾನುದೇವತೆಗಳು, ಯಕ್ಷರು, ಗಂಧರ್ವರು, ಕಿನ್ನರರು, ರಾಕ್ಷಸರು ಎಲ್ಲರೂ ಕೂಡ ಸುರಾಸುರೈಹಿ ಸೇವಿತ ಪಾದ ಪಂಕಜ ಅಂತ, ದೇವತೆಗಳು ಮಾತ್ರವೇ ಅಲ್ಲ ಅಸುರರೂ ಕೂಡ ತಮ್ಮ ಅಸ್ತಿತ್ವಕ್ಕೋಸ್ಕರವಾಗಿ ಅದನ್ನ ಆಶ್ರಯ ಮಾಡ್ತಾ ಇದ್ದಾರೆ, ಆ ದಿವ್ಯ ಮಂಗಳ ಚರಣಾರವಿಂದಗಳನ್ನ. ಯಾಕೆ ಅವರಿಗೆ ಬೇಡವೆ ಅಂದ್ರೆ, ಎವ್ರಿ ಸೈಂಟ್ ಹ್ಯಾಡ್ ಇಸ್ ಟ್ರಮಂಡಸ್ ಪಾಸ್ಟ್ ಅಂಡ್ ಎವ್ರಿ ಸಿನ್ನರ್ ಎ ಬ್ರೈಟ್ ಅಂಡ್ ಬ್ರಿಲಿಯಂಟ್ ಫ್ಯೂಚರ್ ಅಂತ. ಏಕೆಂದ್ರೆ ನಾವು ದಿ ವೆರಿ ಫ್ಯಾಕ್ಟ್ ದಟ್ ವಿ ಆರ್ ಬ್ರೀದಿಂಗ್ ದಿಸ್ ಟೆರೆಸ್ಟ್ರಿಯಲ್ ಏರ್ ಇಟ್ ಸೆಲ್ಫ್ ಈಸ್ ಎ ಲೌಡ್ ಪ್ರೂಫ್ ದಟ್ ವಿ ಆರ್ ನಾಟ್ ಕಂಪ್ಲೀಟ್ ಸೋಲ್ಸ್, ವಿ ಆರ್ ಬೀಯಿಂಗ್ ಕಂಪ್ಲೀಟೆಡ್, ದಟ್ಸ್ ಆಲ್. ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಹಾಗಾಗಿ ಪ್ರತಿ ಒಬ್ಬರಿಗೂ ಆ ಪರಬ್ರಹ್ಮ ವಸ್ತುವನ್ನ ಎಲ್ಲ ದೇವರುಗಳು ಏಕಂ ಸದ್ವಿಪ್ರಾಹ ಬಹುದಾ ವದಂತಿ ಅಂತ ವೇದ ಹೇಳ್ತಾ ಇದೆ. ಆದ್ರೆ ಒಂದೇ ಪರಬ್ರಹ್ಮ ವಸ್ತುವನ್ನ ಅನೇಕ ವಿಧವಾದ, ಸದ್ವಿಪ್ರಾಹ ಬಹುದಾ ವದಂತಿ, ಬೇರೆ 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 ನಾಮಗಳಿಂದ ಅವಳನ್ನ ಆಶ್ರಯ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಯಾವುದು ಸಮಸ್ತ ಬ್ರಹ್ಮಾಂಡದ ಜೀವರಾಶಿಗಳಿಗೆಲ್ಲ ಅತ್ಯಂತ ನಿಕಟವಾಗಿ ಹತ್ತಿರವಾದಂತಹ ಒಂದು ವಸ್ತು ಪರಬ್ರಹ್ಮವನ್ನು ಏನು ಕರಿಬಹುದು ಅಂದ್ರೆ ತಾಯಿ. ಆ ತಾಯಿ ಅಂದ್ರೆ ತನುವನ್ನು ಇತ್ತವಳು, ತನು ಅಂದ್ರೆ ಶರೀರವನ್ನು ಕೊಟ್ಟವಳು ಅಂತ. ಆ ತನಿ ಎಲ್ಲರೂ ತಾಯಂದ್ರಾಗಬಹುದು, ಅಮ್ಮ ಆಗೋದು ಬಹಳ ಕಷ್ಟ. ತನುವನ್ನು ಇತ್ತವಳು ತಾಯಿ ಆದ್ರೆ ಅರಿವನ್ನು ಮಾಡಿಕೊಳ್ಳುವವಳು ಅಮ್ಮ. ಅರಿವನ್ನು ಮಾಡಿಕೊಡ್ತಕ್ಕಂತಹ ಪರಬ್ರಹ್ಮ ಶಕ್ತಿ ಅದು, ಅದೇ ಅಮ್ಮ ಅಂತಕ್ಕಂಥದ್ದು. ಅದನ್ನ ಆಂಗ್ಲ ಭಾಷೆಯಲ್ಲಿ ಮದರ್ ಅಂತ ಕರೀತಾರೆ, MOTHER, ಮದರ್. ಮ್ಯಾನ್ಷನ್ ಆಫ್ ಟಾಲರೆನ್ಸ್, ಆನೆಸ್ಟಿ, ಎಫಿಷಿಯನ್ಸಿ ಅಂಡ್ ರಿಲಯಬಿಲಿಟಿ, ಇದನ್ನ ಮದರ್ ಅಂತಾರೆ. ಹಾಗಾಗಿ